ಅಥಣಿ ನಾಗರಿಕ ಸೌಲಭ್ಯ ನಿವೇಶನದಲ್ಲಿನ ಮಣ್ಣು ಕದ್ದು ಮಾರಾಟ, ಅಥಣಿ ದುಡ್ಡು ಕಳವು ಮಾಡುವುದನ್ನು ಕೇಳಿರ್ತೀರಿ, ಬಂಗಾರ ಒಡವೆ ಅಥವಾ ವಾಹನ ಕಳವು ಮಾಡ್ತಿರುವುದನ್ನು ಕೇಳಿರ್ತೀರಿ, ಆದರೆ ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿಟ್ಟ ಜಾಗದ ಮಣ್ಣು ಕದಿಯುವುದನ್ನು ನೀವೆಂದು ಕೇಳಿರೋಕ್ಕೆ ಸಾಧ್ಯವಿಲ್ಲ. ಆದರೆ ಈ ಘಟನೆ ಅಥಣಿಯಲ್ಲಿ ಜರುಗಿರುವುದು ವಿಶೇಷ ಅಂತೀನಿ. ಅರೆ ಹೌದು, ಇದೇನಿದು ಅಂತೀರಾ? ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸತ್ಯಪ್ರಮೋದ ನಗರದಲ್ಲಿನ ವಾಲ್ಮೀಕಿ ಭವನದ ಹಿಂಭಾಗದಲ್ಲಿ ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿರಿಸಿದ್ದ ಸರ್ವೆ ನಂಬರ್ 1845 ಆ ಜಾಗದಲ್ಲಿನ ಮಣ್ಣು ಫಲವತ್ತಾದ ಕರಿಮಣ್ಣನ್ನು ತೆಗೆದುಕೊಂಡು ಸ್ವಂತ ಜಮೀನಿಗೆ ಒಯ್ದು ಹಾಕ್ತಿದ್ದಾರೆ ಕದಿಮರು. ಸರ್ಕಾರ ಬಡಾವಣೆಯಲ್ಲಿ ವಾಸವಿರುವ ನಾಗರಿಕರಿಗೆ ಅನುಕೂಲವಾಗಲಿ ಎಂದು ನಾಗರಿಕ ಸೌಲಭ್ಯ ಸ್ಥಳ ಕಾಯ್ದಿರಿಸಿ ಉದ್ಯಾನವನ ಅಥವಾ ಬೇರೆಯೇನು ಬಹುಪಯೋಗಿ ಕೆಲಸ ಮಾಡಿದರೆ ಇತ್ತ ಆ ಸ್ಥಳದ ಫಲವತ್ತಾದ ಮಣ್ಣನ್ನೇ ಕದ್ದು ತನ್ನ ಹೊಲಕ್ಕೆ ಹಾಕ್ತಿದ್ದಾರೆ ಈ ಭೂಪರು. ಇಷ್ಟೆಲ್ಲ ಫಲವತ್ತಾದ ಮಣ್ಣು ಬೇರೆಯವರ ಪಾಲಾಗ್ತಿದ್ರೂ ಸುತ್ತಮುತ್ತಲಿನ ಪ್ರಜ್ಞಾವಂತ ಸಾರ್ವಜನಿಕರು ಬಾಯಿ ಮುಚ್ಚಿ ನಮಗ್ಯಾಕೆ ಉಸಾಬರಿ ಎಂದು ಸುಮ್ಮನಿರೋದು ದುರಂತ ಸಂಗತಿಯೇ ಸರಿ. ಈ ಘಟನೆ ಕುರಿತು ಸ್ಥಳೀಯರು ಮಾತನಾಡಿ, ಈ ರೀತಿ ಮಣ್ಣು ಕದ್ದ ಇವರು ಮಾರಾಟ ಮಾಡ್ತಿದ್ದಾರೆ, ಇವರ ಮೇಲೆ ಸಂಬಂಧಿಸಿದ ಅಧಿಕಾರಿಗಳು ಫಲವತ್ತಾದ ಮಣ್ಣು ಕದ್ದ ಕದೀಮ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮುಂದೆಯಿಂದ ಘಟನೆಗಳು ಜರುಗದಂತೆ ನೋಡಿಕೊಳ್ಬೇಕೆಂದು ಆಗ್ರಹಿಸಿದ್ರು. ಡಾಕ್ಟರ್ ರಮೇಶ್ ಕಾರೆ ಸ್ಥಳೀಯರು. ವರದಿ ಕಲ್ಲಪ್ಪ, ಕರ್ನಾಳ, ಅಥಣಿ, ಕಾಗವಾಡ. ಸರ್, ಏನಿಲ್ಲ, ಇಲ್ಲಿ ನಾವು ಎಲ್ಲರೂ ಕೂತ್ಕೊಂಡು ನಮ್ಮ ಗುಡಲಕ್ಷ್ಮಿ ನಗರದ ಸದಸ್ಯರು ನಾವೆಲ್ಲರೂ ಇಲ್ಲಿ ಏನಾಗೈತಿ, ನಾವು ಬೆಳಗ್ಗೆ ವಾಕಿಂಗ್ ಬರಬೇಕಾದ್ರೆ ಸಹಜ ನೋಡಿದಾಗ ಅವ್ರು ಏನು ಮಾಡ್ಯಾರ, ಒಬ್ಬರು ಸ್ವಂತ ಲೇಔಟ್ ಐತೆ, ಅವರು ನಾ ಸ್ವಂತ ಲೇಔಟ್ ಬಿಟ್ಟು ಇದು ನಮ್ಮದು ನಾಗರಿಕ ಸೌಲಭ್ಯದ ಏನೈತಿಲ್ಲ ಅದು ಜಾಗದೆಲ್ಲ ಮಣ್ಣು ಆಲ್ಮೋಸ್ಟ್ ಅಕ್ರಮ ಮಾಡ್ಯಾರ, ಅದನ್ನ ಹೊರಗಡೆ ಮಾರಾಕತ್ತಾರ. ಹಾಂ, ಈ ಒಂದು ನಮ್ಮ ಗಮನಕ್ಕೆ ಬಂದಾಗ ನಾನು ನೋಡಿದಾಗ ಇಮಿಡಿಯೇಟಾಗಿ ಮುನ್ಸಿಪಾಲ್ಟಿಗೆ ಆಮೇಲೆ ಮೇಲೆ ಪ್ರೆಸ್ ಅವರೆಲ್ಲ ತಿಳಿಸಿ ಇದನ್ನು ಕೆಲಸ ಬಂದಿಟ್ಟಿವಿ ಸರ್. ಐತಿ ನಮ್ದು ಇನ್ನೂ ಕ್ಲಿಯರ್ ಬಂದಿಲ್ಲ ಸರ್, ಬಟ್ ಅದನ್ನ ಒಯ್ಲಾಗ ಟಿಪ್ಪಲ್ಲಿ ಹೋದ ಹೊರಗೆ ಮಾರ್ಲಿಕ್ಕತ್ತಾರ ಸರ್. ಎಷ್ಟು ಟಿಪ್ಪರ್ ಇದ್ದು ರೀ? ಎಷ್ಟು ಸುಮಾರು ಭಾಳ ಒಂದು ಎಷ್ಟು ಸರ್? ಐದಾರು ಟಿಪ್ಪರ್ ಇದ್ದು ಸರ್. ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? 15 ದಿವಸ ಚಾಲು ಆಗಿ ಮತ್ತೆ ಇದನ್ನ ರಾತ್ರಿ ಮಾಡಾಕತ್ತಾರ, ಅಲ್ಲಿ ರಾತ್ರಿ ಮಾಡ್ಲಿಕ್ಕತ್ತಾರ. ಫರ್ಟಿಲಿಟಿ ಮಣ್ಣಿತಿ, ಇದನ್ನ ತಗೊಂಡ ಸ್ವಂತ ಜಮೀನ್ದಾಗ ಮಾರ್ಕೊಂಡು ಮಾಡಿ. ನಿಮ್ಮ ಹೆಸರು ಸರ್? ಸರ್, ನಾವು ಡಾಕ್ಟರ್ ರಮೇಶ್ ಕಾರ್ ಐತಿ.